नमस्ते बलिष्ठ भोग वार्ता तंत्र जीवन वास्तु यूट्यूब चानल स्वागत सुस्वागत यार मोट मोदन बारे नम जीवन वास्तु यूट्यूब चानल नोड़ता दयविट्टु सब्सक्राइब माड्कोळ्ळि बेल ऐकान ओत्ति होस नोटिफिकेशन पड़कोळ्ळि विशेषवादंत वैज्ञानिक पूर्णवादंत ज्ञानवन्न पड़कोळ्ळुत्ता होगि हागे निम्म स्नेहितर जोतेनु हंचिकोळ्ळुत्ता होगि ओके इवत्तु तगोळ्ळुत्ता इरुवंतद्दु एनु अंतंद्रे अगेन बिजनेस वास्तु टिप्स ಈ ಬಿಸಿನೆಸ್ ವಾಸ್ತು ಟಿಪ್ಸ್ ಅಲ್ಲಿ ಇವತ್ತು ಕೊಡ್ತಾರ ಅದೇನು ಯಾರು ಎಲ್ಲಿ ಕೂತ್ರೆ ಯಾರು ಯಾವ ಭಾಗದಲ್ಲಿ ಇದ್ರೆ ಬಹಳ ಚೆನ್ನಾಗಿ ಆ ಆಫೀಸ್ ಆಗಬಹುದು ಆಫೀಸ್ ಎಸ್ಪೆಷಲಿ ಆಫೀಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಫ್ಯಾಕ್ಟರಿ ಬಗ್ಗೆ ಮುಂದೆ ಹೋಗ್ತಾ ಮಾತಾಡ್ತೀನಿ ಸೋ ಆಫೀಸ್ ಅಲ್ಲಿ ಈ ಭಾಗದಲ್ಲಿ ಯಾರು ಕೂತ್ರೆ ತುಂಬಾ ಚೆನ್ನಾಗಿ ಅವರಿಗೆ ಬಿಸಿನೆಸ್ ಇರುತ್ತೆ ಚೆನ್ನಾಗಿರುತ್ತೆ ಬಿಸಿನೆಸ್ ಚೆನ್ನಾಗಾಗುತ್ತೆ ಅಂತ ಅನ್ನೋದಾದರೆ ಒಂದು ಹೆಚ್ಆರ್ ಹೆಚ್ಆರ್ ಡಿಪಾರ್ಟ್ಮೆಂಟ್ ಅಂತ ಕರೀತಾ ಇರ್ತೀವಲ್ಲ ಸೋ ಹೆಚ್ಆರ್ ಡಿಪಾರ್ಟ್ಮೆಂಟ್ ಎರಡನೇದು ಪಿಆರ್ ಪಬ್ಲಿಕ್ ರಿಲೇಶನ್ಶಿಪ್ ಇದು ಹ್ಯೂಮನ್ ರಿಸೋರ್ಸ್ ಸೋ ಎರಡನೇದು पी आर ओके इवर कूड़ा भाग कूद नॉर्थ ऑफ नॉर्थ ईस्ट अंतर उत्तर ईशान्य भाग इवरिबू कूदे भाग इनक्रे चेन भाग रिसेप्शनिस्ट कूड़ा वो भाग रिसेप्शन इटकू कम तुम तुम वो सो मेरे इली कूदू एच आर आगे पी आर आगे रिसेप्शनिस्ट आगे ತುಂಬಾ ಆಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಾ ಹೋಗ್ತಾರೆ ಯಾಕಂದ್ರೆ ಒಂದು ಸಂಸ್ಥೆ ಅಂತಂದ್ರೆ ಆ ಸಂಸ್ಥೆಯಲ್ಲಿ ಹಲವಾರು ಜನಗಳ ಪಾತ್ರ ಇರುತ್ತೆ ಸೋ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸುತ್ತಾ ಹೋದಾಗ ಮಾತ್ರ ಸಂಸ್ಥೆ ತುಂಬಾ ಚೆನ್ನಾಗಿ ಅಭಿವೃದ್ಧಿಯನ್ನ ಕಾಣುತ್ತೆ ಬೆಳೆಯುತ್ತಾ ಹೋಗುತ್ತೆ ಹಾಗೆ ತನ್ನಲ್ಲಿ ಯಾರೆಲ್ಲ ಕೆಲಸ ಮಾಡುತ್ತೋ ಅವರನ್ನೆಲ್ಲ ಕೂಡ ಚೆನ್ನಾಗಿ ನೋಡಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಸೋ ಹಾಗಾಗಿ ಇದನ್ನ ಹೇಳ್ತಾ ಇದೀನಿ ರೈಟ್ ಹಾಗೆ ಇವತ್ತು ಕೇಳ್ತಿರುವಂತ ಪ್ರಶ್ನೆಗಳು ಯಾವುದು ಅಂತಂದ್ರೆ ಒಬ್ಬರು ಕೇಳ್ತಾ ಇದ್ದಾರೆ ಎಂಟ್ರೆನ್ಸ್ ಪೊಸಿಷನ್ ವೆಸ್ಟಲ್ಲಿ ಯಾವ ಭಾಗದಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾರೆ ಮೊನ್ನೆ ಕೂಡ ಯಾರೋ ಒಬ್ಬರು ಐಟಿ ಸೆಕ್ಟರ್ ಇಂದ ಒಬ್ಬರು ಫೋನ್ ಮಾಡಿದ್ರು ಕನ್ಸಲ್ಟೇಷನ್ ತಗೊಂಡ್ರು ಅವರು ಕೇಳ್ತಾ ಇದ್ರು ಗುರುಗಳೇ ನಾವು ಎಲ್ಲ ಹೇಳಿದಂಗೆ ವಾಸ್ತು ಪ್ರಕಾರ ನಾವೇನ್ ಮಾಡ್ತಾ ಇದೀವಿ ನಾರ್ತ್ ಅಲ್ಲಿ ಇಂತ ಕಡೆ ಡೋರ್ ಇಟ್ಕೊಂಡಿದ್ದೀವಿ ಅಂತ ಇಲ್ಲಿ ಬರುವಂತ ಮೊಟ್ಟ ಮೊದಲ ಪ್ರಶ್ನೆ ಅಂತಂದ್ರೆ ನಿಮಗೆ ನಿಮ್ಮ ಪ್ರಾಪರ್ಟಿಗೆ ನಿಮ್ಮ ಸೈಟ್ಗೆ ನಾರ್ತ್ ಎಷ್ಟು ಡಿಗ್ರಿಲಿ ಇದೆ ಅಂತ ಅನ್ನೋದು ನೋಡ್ಕೋಬೇಕು ನಾರ್ತ್ ಎಷ್ಟು ಡಿಗ್ರಿಲಿ ಇದೆ ಅಂತ ನೋಡ್ಕೋ ಅವರು ಹೇಳಿದ್ರು ಇಲ್ಲ ಇದಲ್ಲೆಲ್ಲ ನೋಡಿದ್ವಿ ನಾವು 9 ಭಾಗ ಮಾಡ್ಕೋಬೇಕು 9 ಭಾಗದಲ್ಲಿ 3ನೇ ಭಾಗ ಅಥವಾ 4ನೇ ಭಾಗ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹ್ಮ್ ಒಪ್ಪುತ್ತೀನಿ ನಾನು 3ನೇ ಭಾಗ 4ನೇ ಭಾಗ ಇಟ್ಕೋಬೇಕು ಆದ್ರೆ ನಾರ್ತ್ ಎಷ್ಟು ಡಿಗ್ರಿ ಟಿಲ್ಟ್ ಆಗಿದೆ ಅನ್ನೋದು ಗೊತ್ತಿಲ್ಲ ನನಗೆ ನಾರ್ತ್ 15 ಅಡಿ ಪಶ್ಚಿಮಕ್ಕೆ ಹೋಗಿದೆ ಅಥವಾ 15 ಅಡಿ ಪೂರ್ವಕ್ಕೆ ಬಂದಿದೆಯಾ ಗೊತ್ತಿಲ್ಲ ಈ ನಾರ್ತ್ ಅಂದ್ರೆ ಹಿಂಗ ಇರಬೇಕಲ್ಲ 0 ಅಂತ ಅನ್ಕೋತೀನಿ ನಾನು ಎಲ್ಲ ಕಡೆ 0 ಇರಕ್ಕೆ ಸಾಧ್ಯನೇ ಇಲ್ಲ ವೆರಿ ರೇರ್ ನಾನು ಬೆಂಗಳೂರಿನಲ್ಲಿ ನೋಡಿದಂಗೆ ತುಂಬಾ ಕಡಿಮೆ ಡಿಗ್ರಿ ಇರೋದಂತಂತಂದ್ರೆ ನನಗೆ ಹನುಮಂತನಗರ ಆಮೇಲೆ ಚಾಮರಾಜಪೇಟೆ ಇಲ್ಲೆಲ್ಲ ನೋಡಿದೀನಿ ಇಲ್ಲೆಲ್ಲ ಏನಾಗಿರುತ್ತೆ 3 ಅಥವಾ 4 ಡಿಗ್ರಿ ವೇರಿಯೇಷನ್ ಇರುತ್ತೆ 3 ಅಥವಾ 4 ಡಿಗ್ರಿ ವೇರಿಯೇಷನ್ ಇದ್ದರೆ ಅಂತ ದೊಡ್ಡ ತೊಂದರೆ ಆಗಲ್ಲ ಬಟ್ ನನ್ನ ಮನೆ ನನ್ನ ಆಫೀಸ್ ಅಂತ ತಗೊಂಡಾಗ ಅದು 18 ಡಿಗ್ರಿ ವೇರಿಯೇಷನ್ ಇದೆ ಇದ್ದಾಗ ಏನಾಯ್ತು ಅಂತಂತಂದ್ರೆ 3ನೇ ಭಾಗ 4ನೇ ಭಾಗ ಎಲ್ಲೋ ಬರುತ್ತೆ ನಾವೇನ್ ಮಾಡ್ಕೊಳ್ತೀವಿ ಅದನ್ನ ಡಿವೈಡ್ ಮಾಡಿಬಿಟ್ಟು 9 ಭಾಗ ಮಾಡಿಬಿಟ್ಟು ಇಲ್ಲಿಂದ 3ನೇ ಭಾಗ ಅಂತ ಅನ್ಕೊಳ್ಳಿ ಅದು ತಪ್ಪಾಗುತ್ತೆ ಅರ್ಥ ಆಯ್ತಾ ಫಸ್ಟ್ ಮನೆ ನಾರ್ತ್ ಗೆ ಎಷ್ಟು ಡಿಗ್ರಿ ಇದೆ ಅಂತ ನಾನು ನೋಡ್ಕೋಬೇಕು ಒಂದು ಸಣ್ಣ ಡಯಾಗ್ರಾಮ್ ಅಲ್ಲಿ ಕೊಟ್ಟಿರ್ತೀನಿ ಯಾವ ಭಾಗದಲ್ಲಿ ಪಶ್ಚಿಮದಲ್ಲಿ ಯಾವ ಭಾಗದಲ್ಲಿ ನಿಮಗೆ ಮೇನ್ ಡೋರ್ ಇದ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಪಶ್ಚಿಮದಲ್ಲಿ ಅಂದ್ರೆ ನಿಮಗೆ ದಕ್ಷಿಣದ ಕಡೆಯಿಂದ ಬಿಡಿ ನಾನು ಹೇಳೋದಕ್ಕಿಂತ ಅದು ಡಯಾಗ್ರಾಮ್ ಕೊಟ್ಟರೆ ಬೇಗ ಈಜಿ ಅರ್ಥ ಆಗುತ್ತೆ 3 4 5 ಈ 3 ಭಾಗದಲ್ಲಿ ಎಲ್ಲ ಬೇಕಾದರೂ ಬರಬಹುದು ಕೊಟ್ಟಿರ್ತೀನಿ ನಾನು ಓಕೆ 9 ಭಾಗ ಮಾಡಿ ಅದರಲ್ಲಿ 3 4 5 ಕ್ಕೆ ಟಿಕ್ ಮಾಡಿರ್ತೀನಿ ಅಲ್ಲಿಗೆ ನೀವು ಮೇನ್ ಡೋರ್ ಅನ್ನು ನೋಡಿ ಇಟ್ಕೋಬೇಕು ಪ್ರೊವೈಡೆಡ್ ನಾರ್ತ್ ಎಷ್ಟು ಡಿಗ್ರಿ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಮಾಡಬೇಕು ಮಾಡಿದಾಗ ಮಾತ್ರ ಸರಿ ಬರುತ್ತೆ ಇಲ್ಲ ನಾನು ಇಲ್ಲಿ ಹೇಳಿದೆ ಅಂತ ಬಿಟ್ಟು ನಿಮ್ಮ ಸೈಟ್ ಅಲ್ಲಿ ಮಾ ಸೈಟ್ ಅಲ್ಲಿ ಮನೆಗೆ ಅಂತ ಬಿಟ್ಟು ಇಷ್ಟು ಮಾರ್ಕ್ ಮಾಡ್ಕೊಂಡು ಅಲ್ಲಿ 3 4 ಅಂತ ಮಾಡ್ಕೊಂಡು ಮಾಡ್ಕೊಂಡ್ರೆ ನಾನು ಹೊಣೆ ಆಗಕಾಗಲ್ಲ ಎಕ್ಸಾಕ್ಟ್ ನಾರ್ತ್ ನೋಡಬೇಕು ನಾರ್ತ್ ನೋಡ್ಕೊಂಡು ಯಾವ ಡಿಗ್ರಿಲಿ ಎಷ್ಟು ಬರ್ತಾ ಇದೆ ಲೆಕ್ಕಾಚಾರ ಮಾಡ್ಕೊಳ್ಳುವಂತದ್ದು ವೈಜ್ಞಾನಿಕವಾಗಿ ಸರಿಯಾದಂತದ್ದು ಆಗಂತದ್ದು ಸುಮ್ಮನೆ ಜನ ಏನು ಮಾಡ್ತಾರೆ ಯಾವುದೋ ಪುಸ್ತಕ ನೋಡ್ತಾರೆ ಇನ್ಯಾವುದೋ ಯೂಟ್ಯೂಬ್ ನೋಡ್ತಾರೆ ನೋಡ್ಬಿಟ್ಟು ಹಿಂಗ ನೋಡ್ಕೊಂಡಾಗ 3ನೇ ಭಾಗದಲ್ಲಿ ಇಡಬಹುದಂತೆ ಹಿಂಗ ಇಟ್ಕೊಂಡ್ರೆ 5ನೇ ಭಾಗದಲ್ಲಿ ಇಡಬಹುದಂತೆ ಹಿಂಗ ಇಟ್ಕೊಂಡ್ರೆ 4ನೇ ಭಾಗದಲ್ಲಿ ಇಡಬಹುದು ಇಟ್ಕೊಳ್ತಾರೆ ಕೊನೆಗೆ ನೋಡ್ರೆ ದೋಷಾರೋಪಣೆ ಹಾಕ್ತಾ ಇರ್ತಾರೆ ಅವರು ಫೀಸ್ ಕೊಡಕ್ಕೆ ಹಿಂದೆ ಮುಂದೆ ನಾವು ನೋಡ್ತೀವಿ ಹೇಳ್ತೀನಲ್ಲ ಕನ್ಸಲ್ಟೆಂಟ್ ಗೆ ಫೀಸ್ ಕೊಡಿ ಫೀಸ್ ಕೊಟ್ಟು ಕನ್ಸಲ್ಟೇಷನ್ ತಗೊಳ್ಳಿ ಅವರು ಪ್ರಾಪರ್ ಆಗಿ ಕೊಡ್ತಾರೆ ಅವರು ಕೊಡೋ ಫೀಸ್ ಏನು ನಿಮ್ಮ ಮನೆ ಕಟ್ಟೋದಲ್ಲಿ ನನ್ನ ಪ್ರಕಾರ ಸುಮ್ಮನೆ ಅಲ್ಲಿ ಕಾಫಿ ಟಿಪ್ಸ್ ಕೂಡ ಆಗುತ್ತೆ ಅದು ಅಷ್ಟು ಅಷ್ಟು ಫೀಸ್ ತುಂಬಾ ಕಡಿಮೆ ಇರುತ್ತೆ ಜಸ್ಟ್ ಈ ತರ ಒಂದ 2 ಪಾಯಿಂಟ್ 3 ಪಾಯಿಂಟ್ ಕೇಳೋದಾದ್ರೆ ಕೊಡಿ ಕನ್ಸಲ್ಟೇಷನ್ ತಗೊಳ್ಳಿ ಪ್ರಾಪರ್ ಆಗಿ ಮಾಡ್ಕೊಳ್ಳಿ ಜನ ಏನು ಮಾಡ್ತಾರೆ ಅಂತಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಕ ಇರ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಕ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ಆ ಕನ್ಸಲ್ಟೆಂಟ್ ಗೆ ಒಂದು 5000 ನ 10000 ಕೊಡಕ್ಕೆ ಹಿಂದೆ ಮುಂದೆ ನೋಡ್ಬಿಟ್ಟು
ಇವರೇ ಏನೋ ಉಳಿಸ್ಕೊಂಡ್ಬಿಟ್ಟೆ ಯೂಟ್ಯೂಬಲ್ಲಿ ನೋಡ್ಬಿಟ್ಟೆ ಮಾಡ್ಕೊಂಡ್ಬಿಟ್ಟೆ ಅಂತ ಮಾಡ್ಕೊಂಡ್ಬಿಡ್ತಾರೆ. ಕೊನೆ ನೋಡಿದ್ರೆ ವಾಸ್ತು ಸುಳ್ಳು ವಾಸ್ತು ಸುಳ್ಳು ವಾಸ್ತು ಸುಳ್ಳು ಅಂತ ಅವ್ರು ಹೇಳ್ದಂಗೆ ನಾವು ಮಾಡ್ಕೊಂಡು ಹೇಳ್ದಂಗೆ ಮಾಡಿ. ಎಲ್ಲಿ ಹೋದ್ರಿ ಕನ್ಸಲ್ಟ್ ಮಾಡಿದ್ರ, ಡ್ರಾಯಿಂಗ್ ತೊಗೊಂಡ್ರ, ನಾರ್ತ್ ಚೆಕ್ ಮಾಡಿದ್ರ, ಏನು ಮಾಡಿರಲ್ಲ. ಆ 5,000 ರೂಪಾಯಿ 10,000 ರೂಪಾಯಿ ಉಳಿಸೋಕ್ಕೋಸ್ಕರ ಏನು ಮಾಡ್ತಾರೆ, ಏನೋ ಮಾಡ್ಕೊತಾರೆ, ಒದ್ದಾಡ್ತಾರೆ. ಕೊನೆಗೆ ಆ ವಾಸ್ತು ಸರಿಯಿಲ್ಲ ಅಂತಂದ್ಬಿಟ್ಟು ಅದನ್ನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ತಪ್ಪಲ್ವಾ? ಫಸ್ಟೇ ತಗೊಳ್ಳಿ, ಕನ್ಸಲ್ಟೇಷನ್ ತಗೊಳ್ಳಿ, ಮಾಡಿ ನೋಡಿ. ನಾನು ವಾಸ್ತುಲಿ ಓಕೆ ರೈಟ್ ಫೈನ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಗೊತ್ತಿದೆ ನನಗೆ, ಬಿಲ್ಡಿಂಗ್ ಕನ್ಸಲ್ಟೆಂಟ್ ರೈಟ್, ಆರ್ಕಿಟೆಕ್ಟ್ ನಾನು ರೈಟ್, ಇದು ಸರಿ. ಅದು ಬಿಟ್ಟು ನಾನು ಒಬ್ಬ ಸಿ ಹತ್ರ ಹೋಗಬೇಕು ಅಂತಂದ್ರೆ, ಓ ನನಗೆ ಇಷ್ಟ ನಾಲೆಡ್ಜ್ ಇದೆ, ನಾನೇ ಮಾಡ್ಕೋತೀನಿ, ನಾನೇ ಫೈನ್ ಮಾಡ್ಕೋತೀನಿ ಅಂತ ಹೋದ್ರೆ ಆಗುತ್ತಾ? ನಾನೇ ಫೈನ್ ಮಾಡ್ಕೊಳ್ಳೋದ್ರೆ ನನಗೆ ಫೈನ್ ಬೀಳ್ತದೆ. ಏನು ಮಾಡ್ತೀನಿ, ಸಿ ಎ, ಸಿ ಎಗೆ ಏನು ಫೀಸ್ ಕೊಡಬೇಕು, ಕೊಟ್ಬಿಡ್ತೀನಿ. ಹುಷಾರಿಲ್ಲ, ಡಾಕ್ಟರ್ ಹತ್ರ ಹೋಗ್ತೀನಿ, ತೋರಿಸ್ಕೊಳ್ತೀನಿ, ಡಾಕ್ಟರ್ ಫೀಸ್ ಕೊಡ್ತೀನಿ, ಡಾಕ್ಟರ್ ನೋಡ್ತಾರೆ, ಚೆಕ್ ಮಾಡ್ತಾರೆ, ಏನಿದೆ ಅಂತ ಹೇಳ್ತಾರೆ, ಔಷಧಿ ತಗೊಳ್ತೀನಿ, ಸರಿ ಹೋಯ್ತು. ಫೈನಾನ್ಷಿಯಲ್, ಫೈನಾನ್ಸ್ ಹೆಂಗೆ ಮ್ಯಾನೇಜ್ ಮಾಡಬೇಕು, ಹೋಗ್ತೀನಿ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಹೋಗ್ತೀನಿ, ಅವ್ರಿಗೆ ಫೀಸ್ ಕೊಡ್ತೀನಿ, ಸರ್ ನನ್ನ ಪರಿಸ್ಥಿತಿ ಹಿಂಗಿದೆ ಹಿಂಗಿದೆ, ನನ್ನ ದುಡ್ಡು ಇಷ್ಟಿದೆ, ಇದನ್ನು ಹೆಂಗೆ ಮ್ಯಾನೇಜ್ ಮಾಡಲಿ, ಏನು ಮಾಡಲಿ, ನನ್ನ ಫ್ಯೂಚರ್ ನಾನು ಇದನ್ನು ಯಾವ ರೀತಿ ಸೇವಿಂಗ್ ಮಾಡಲಿ ಅಂತಂದಾಗ ಅವ್ರು ನನಗೆ ದಾರಿ ಹೇಳ್ಕೊಡ್ತಾರೆ. ಅವ್ರು ಕೊಡೋದು ಬರೀ ಅದು 10,000 15,000 ರೂಪಾಯಿ ಫೀಸ್ ಕೊಡ್ತೀನಿ, ಬಟ್ ನಾನು ಪಡೆಯುವಂಥ ಲಾಭ ಇರುತ್ತಲ್ಲ ಲಕ್ಷಾಂತರ ಕೋಟ್ಯಾಂತರ ಇರ್ತದೆ. ಅದನ್ನು ಯಾರಿಗೆ ಏನು ಕೊಡಬೇಕು, ಕೊಟ್ಟು ಪಡ್ಕೊಂಡ್ರೆ ಎಲ್ಲ ಸರಿ ಆಗುತ್ತೆ. ಚೌಕಾಸಿ ಮಾಡ್ತೀನಿ, ಮಾಡ್ಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ. ನೀವು ನನ್ನ ಹತ್ರ ಬಂದು ನಾನು ಹೇಳಲ್ಲ, ಯಾರ ಹತ್ರ ಸರಿ ಒಳ್ಳೆ ಕನ್ಸಲ್ಟೆಂಟ್ ಹತ್ರ ಹೋಗಿ ತೋರಿಸ್ಕೊಳ್ಳಿ, ಮಾಡ್ಕೊಳ್ಳಿ. ಯಾಕೆಂದರೆ ಅವ್ರು ಡೋರ್ ಕೇಳೋದಲ್ಲ ಇದೇನೆ, ಮನೆ ಯಾರೊಬ್ಬರು ಐಟಿಯಿಂದ ಮಾತಾಡಲ್ಲ, ಅವ್ರದ್ದು ಅದೇನೆ. ನಾರ್ತ್ ಎಷ್ಟು ಡಿಗ್ರಿಗೆ ಇದೆ ಗೊತ್ತಿಲ್ಲ, ಲೆಕ್ಕಾಚಾರ ಹಾಕೊಂಬಿಟ್ಟು ಅಲ್ಲಿ 4ನೇ ಭಾಗದಲ್ಲಿ ಡೋರ್ ಇಟ್ಬಿಟ್ಟವ್ರೆ. ಯಾವ ಕಡೆಯಿಂದ ಬರಬೇಕು 4ನೇ ಭಾಗ, ಅದು ಇಂಪಾರ್ಟೆಂಟು. ಬಲಗಡೆಯಿಂದ ಬರಬೇಕಾ ಎಡಗಡೆಯಿಂದ ಬರಬೇಕಾ ಗೊತ್ತಿಲ್ಲ. ಅಫ್ಕೋರ್ಸ್ ನಾನು ನಿಮಗಂತೂ ಕರೆಕ್ಟಾಗಿ ಕೊಡ್ತೀನಿ, ಯಾವ ಕಡೆಯಿಂದ ಲೆಕ್ಕಾಚಾರ ತಗೋಬೇಕಂತ ಟ್ರಯಾಂಗಲ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಓಕೆ, ಮತ್ತೊಬ್ಬರು ಕೇಳ್ತಾ ಇದ್ದಾರೆ, ಮನೆ ಕಟ್ಟಬೇಕಾದ್ರೆ ಗುರುಬಲ ಬೇಕಾ ಅಂತ? ಖಂಡಿತವಾಗ್ಲೂ ಬೇಕು. ಯಾಕೆ ಅಂತಂತಂದರೆ, ಗುರು ನಿಮಗೆ ಹಣವನ್ನು ಯಥೇಚ್ಛವಾಗಿ ಕೊಡುವಂಥದ್ದು. ಶುಕ್ರ ಲೆಕ್ಕಾಚಾರ ಮಾಡ್ಕೊಂಡು ಕೊಡ್ತಾನೆ, ಗುರು ಯಥೇಚ್ಛವಾಗಿ ಕೊಡ್ತಾನೆ. ಯಾಕಂದರೆ ಗುರುಗ್ರಹ ಅಂತಂದರೆ ದೊಡ್ಡ ಗ್ರಹ, ದೊಡ್ಡ ಗ್ರಹ. ಇರೋ ಗ್ರಹಗಳಲ್ಲಿ ದೊಡ್ಡ ಗ್ರಹ ಯಾವುದು ಅಂತಂದರೆ ಗುರುಗ್ರಹ. ಜುಪಿಟರ್ ಇಸ್ ದ ಬಿಗ್ಗೆಸ್ಟ್ ಇದು ಪ್ಲಾನೆಟ್ ಅಂತ ಕರಿಬೋದು ನಾವು ಅದನ್ನು. ಓಕೆ, ಹಾಗಾಗಿ ಏನು ಹೇಳ್ತಾ ಇರ್ತೀನಿ ಅಂದರೆ, ಗುರುಗ್ರಹದ ಅವಕಾಶ ಅದು ಏನು ನಮಗೆ ಆಶೀರ್ವಾದ ನಮಗಾಗಲೇಬೇಕಾಗುತ್ತೆ. ಸೊ ಮನೆ ಕಟ್ಟಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ, ಆದರೂ ಗುರುವಿನ ಕೃಪಾ ಕಟಕ್ಕೆ ನನಗಾಗಬೇಕು, ಹಾಗೋದ್ರಿಂದ ಮನೆ ನಾನು ತುಂಬ ಚೆನ್ನಾಗಿ ಕಟ್ಕೋಬೇಕು ಅನ್ನೋಂಥ ಅಭಿಲಾಷೆ ಯಾರಿಗಿರುತ್ತೋ ಅವ್ರು ಮಾಡಬೇಕಾಗಿರೋದು ಒಂದು ಟಿಪ್ಸನ್ನು ಕಟ್ಬಿಡ್ತೀನಿ. ಏನು ಅಂತಂದರೆ, ಮನೆಯ ಈಶಾನ್ಯ ಭಾಗ, ನಿಮ್ಮ ಮನೆ ಈಶಾನ್ಯ ಭಾಗದಲ್ಲಿ ಗಣೇಶನನ್ನು ಇಟ್ಟು ಪ್ರತಿದಿನ ಪೂಜಾ ಪುನಸ್ಕಾರ ನಿಮಗೆ ಬಿಟ್ಟಿತ್ತು, ಪ್ರಾರ್ಥನೆ ಅಂತೂ ಮಾಡ್ತಾ ಹೋಗಿ. ಭಕ್ತಿಪೂರ್ವಕವಾಗಿ, ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ಆತ್ಮಪೂರ್ವಕವಾಗಿ ನೀವು ಗಣೇಶನನ್ನು ಕೇಳ್ಕೊಳ್ತಾ ಹೋಯ್ತು ಅಂತಂದರೆ ನಿಮಗೆ ಗುರುವಿನ ಕೃಪಾ ಕಟಾಕ್ಷ ಆಗುತ್ತೆ. ಓಕೆ, ಸೊ ಇಷ್ಟನ್ನ ಮಾಡ್ಕೊಳ್ಳಿ. ಭಗವಂತ ಎಲ್ಲರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹ ಆನಂದವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜಯ ಹಿಂದ್.